Good morning, children. Okay, now in the class are you not that the Pramanika Balaka Hoga Pata Yelu Pramanika Balaka in the Pata Dali Barbantaha Abhyasa Vananamu Nineta Dali not that the Abhyasa Kala Vana Chatuati Kenanamu Nineta Dali not that the Yavu Pramanika Balaka Pata the Abhyasa Vananamu Nori. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ಇವತ್ತಿನ ತರಗತಿಯಲ್ಲಿ ನಾವು ಒಂದು ಹೊಸ ಪದ್ಯವನ್ನು ನೋಡೋಣ ಅದು ಯಾವ ಪದ್ಯ ಅಂದ್ರೆ ಪಾಠ 8 ಸಂಕ್ರಾಂತಿ ಈ ಪದ್ಯವನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ ಯಾವುದು ಪಾಠ 8 ಸಂಕ್ರಾಂತಿ ಅದ ಓಪನ್ ಮಾಡಿ ಎಲ್ಲರು ನಿಮ್ಮ ಪಠ್ಯಪುಸ್ತಕವನ್ನು ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಪೇಜ್ ನಂಬರ್ 56 ಅಂದ್ರೆ 56 ಪೇಜ್ ನಂಬರ್ 56 ಅನ್ನು ಓಪನ್ ಮಾಡಿ ಪಾಠ 8 ಯಾವುದು ಸಂಕ್ರಾಂತಿ ಈ ಒಂದು ಪದ್ಯವನ್ನು ನಾವು ಇವತ್ತಿನ ತರಗತಿಯಲ್ಲಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡೋಣ ಓಕೆ ಓಪನ್ ಮಾಡಿ ಪೇಜ್ ನಂಬರ್ 56 56 ಓಪನ್ ಮಾಡಿ ಮೊದಲಿಗೆ ಹೆಡ್ಲೈನ್ ಪಾಠ 8 ಸಂಕ್ರಾಂತಿ ಇದು ಪದ್ಯ ಯಾವುದು ಪಾಠ 8 ಸಂಕ್ರಾಂತಿ ಇದು ಒಂದು ಪದ್ಯ ಹೌದಾ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಇವಂತ ಪದ್ಯದ ಬಗ್ಗೆ ಅಭ್ಯಾಸವನ್ನು ನಾವು ಮಾಡೋಣ ಪದ್ಯವನ್ನು ನಾವು ನೋಡ್ತಾ ಹೋಗೋಣ ಮೊದಲಿಗೆ ಈ ಪದ್ಯ ಯಾವುದು ಈ ಪದ್ಯ ಸಂಕ್ರಾಂತಿ ಹೌದಾ ಹಾಗಾದ್ರೆ ಈ ಒಂದು ಸಂಕ್ರಾಂತಿ ಅನ್ನುವಂತ ಪದ್ಯವನ್ನು ಬರೆದಂತಹ ಕವಿ ಯಾರು ಅಂದ್ರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಈ ಒಂದು ಪದ್ಯವನ್ನ ಬರೆದಂತಹ ಕವಿ ಪದ್ಯವನ್ನ ಬರೆಯುವವರಿಗೆ ಕವಿಗಳು ಅಂತ ಕರಿತೀವಿ ಪಾಠವನ್ನ ಬರೆಯುವವರಿಗೆ ಗದ್ಯವನ್ನ ಬರೆಯುವವರಿಗೆ ಲೇಖಕರು ಅಂತ ಕರಿತೀವಿ ಪದ್ಯವನ್ನ ಬರೆಯುವವರಿಗೆ ಏನಂತ ಕರಿತೀವಿ ಕವಿಗಳು ಕವಿ ಅಂತ ಕರಿತೀವಿ ಹಾಗಾದ್ರೆ ಈ ಒಂದು ಸಂಕ್ರಾಂತಿ ಅನ್ನುವಂತಹ ಪದ್ಯವನ್ನ ಬರೆದವರು ಎಸ್ ವೆಂಕಟೇಶ್ ಮೂರ್ತಿ ಯಾರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಪದ್ಯವನ್ನ ಸಂಕ್ರಾಂತಿ ಈ ಪದ್ಯವನ್ನ ಬರೆದಂತಹ ಕವಿ ಯಾರು ಹಾಗಾದ್ರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಯಾರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಇವರು ಈ ಪದ್ಯವನ್ನ ಸಂಕ್ರಾಂತಿ ಅನ್ನುವಂತ ಪದ್ಯವನ್ನ ಬರೆದಂತಹ ಕವಿ ಹೌದಾ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಹೌದಲ್ಲ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಈ ಒಂದು ಪದ್ಯ ಹೌದಾ ಸಂಕ್ರಾಂತಿ ಅನ್ನುವಂತ ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನಾವು ನೋಡ್ತಾ ಹೋಗೋಣ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪದಗಳ ಅರ್ಥದ ಬಗ್ಗೆ ಚರ್ಚೆಯನ್ನು ಮಾಡೋಣ ಅವುಗಳ ಒಂದು ವಿವರಣೆಯನ್ನು ನಾವು ನೋಡ್ತಾ ಹೋಗೋಣ ಓಕೆ ಮೊದಲಿಗೆ ಹೆಡ್ಲೈನ್ ಮೊದಲಿಗೆ ಹೆಡ್ಲೈನ್
ಪದ ಬೀರು. ಬೀರು ಬೀರು ಹೌದಾ? ಈ ಪದದ ಅರ್ಥ ಹಂಚು. ಬೀರು ಪದದ ಅರ್ಥ ಹಂಚು. ಇನ್ನೊಂದು ಅರ್ಥ ಇದೆ, ಅದು ವಿತರಿಸು. ಒಂದರ್ಥ ಹಂಚು, ಇನ್ನೊಂದು ವಿತರಿಸು. ಹಂಚು ಇನ್ನೊಂದು ಅರ್ಥ ಇದೆ, ಏನದು? ವಿತರಿಸು. ವಿತರಿಸು ಹೌದಾ? ಮೊದಲನೇ ಪದ ಹೌದಾ ಬೀರು. ಬೀರು ಪದದ ಅರ್ಥ ಹಂಚು. ಇನ್ನು ಒಂದು ಅರ್ಥ ಏನಿದೆ? ವಿತರಿಸು ಹೌದಾ? ಮೊದಲಿಗೆ ನಾವು ಅದರ ಅರ್ಥವನ್ನು ನೋಡ್ತಾ ಹೋಗೋಣ, ತದನಂತರ ಆ ಒಂದು ಪದಗಳ ಅರ್ಥದ ವಿವರಣೆಯನ್ನ ನೋಡೋಣ. ಓಕೆ, ಇನ್ನು ನೆಕ್ಸ್ಟ್ ವರ್ಡ್ ಕಂತೆ. ಕಂತೆ ನೆಕ್ಸ್ಟ್ ಪದ ಯಾವುದು? ಕಂತೆ. ಹಾಗಾದ್ರೆ ಇವನ್ ಕಂತೆ ಪದದ ಅರ್ಥ ಏನಂದ್ರೆ ಕಟ್ಟು. ಕಟ್ಟು ಕಂತೆ ಹೌದಾ? ಕಂತೆ ಅನ್ನುವಂತ ಪದದ ಅರ್ಥ ಏನು? ಹಾಗಾದ್ರೆ ಕಟ್ಟು. ಏನು? ಕಟ್ಟು. ಓಕೆ, ಇನ್ನ ನೆಕ್ಸ್ಟ್ ಪದ ಕೇರಿ. ಕೇರಿ ಹೌದಾ? ನೆಕ್ಸ್ಟ್ ಈ ಒಂದು ಸಂಕ್ರಾಂತಿ ಪದ್ಯದಲ್ಲಿ ಬರುವಂತ ಪದ ಯಾವುದು ಅಂದ್ರೆ ಕೇರಿ. ಹಾಗಾದ್ರೆ ಈ ಕೇರಿ ಅನ್ನುವಂತ ಪದದ ಅರ್ಥ ಏನಂದ್ರೆ ಓಣಿ. ಕೇರಿ ಪದದ ಅರ್ಥ ಏನು? ಹಾಗಾದ್ರೆ ಓಣಿ. ಓಣಿ ಕೇರಿ ಪದದ ಅರ್ಥ ಓಣಿ. ಓಕೆ, ನೆಕ್ಸ್ಟ್ ಪದ ಕಿಚ್ಚು. ಕಿಚ್ಚು ಕಿಚ್ಚು ಪದದ ಅರ್ಥ ಏನಂದ್ರೆ ಬೆಂಕಿ. ಹೌದಾ? ಕಿಚ್ಚು ಪದದ ಅರ್ಥ ಏನು? ಹಾಗಾದ್ರೆ ಬೆಂಕಿ. ಬೆಂಕಿ ಕಿಚ್ಚು ಪದದ ಅರ್ಥ ಏನು? ಹಾಗಾದ್ರೆ ಬೆಂಕಿ. ಓಕೆ, ನೆಕ್ಸ್ಟ್ ಪದ ಜೋಡಿ. ಜೋಡಿ ಜೋಡಿ ಹೌದಾ? ಮುಂದಿನ ಪದ ಯಾವುದು? ಹಾಗಾದ್ರೆ ಜೋಡಿ. ಜೋಡಿ ಪದದ ಅರ್ಥ ಜೊತೆ ಹೌದಾ? ಜೊತೆ ಜೊತೆ ಹೌದಾ? ಜೋಡಿ ಪದದ ಅರ್ಥ ಏನು? ಹಾಗಾದ್ರೆ ಜೊತೆ. ಓಕೆ, ಇನ್ನು ನೆಕ್ಸ್ಟ್ ಬರುವಂತಹ ಪದ ಯಾವುದು ಅಂದ್ರೆ ಹಸೆ. ಹಸೆ ಹಸೆ ಅನ್ನುವಂತಹ ಪದದ ಅರ್ಥ ಏನು ಅಂದ್ರೆ ಶುಭ ಕಾರ್ಯಗಳಿಗೆ ಹಾಕುವ ಆಸನ. ಶುಭ ಕಾರ್ಯಗಳಿಗೆ ಹಾಕುವಂತಹ ಆಸನ ಹಸೆ ಅಂದ್ರೆ ಶುಭ ಕಾರ್ಯಗಳಿಗೆ ಶುಭ ಕಾರ್ಯಗಳಿಗೆ ಹಾಕುವ ಆಸನ. ಆಸನ ಶುಭ ಕಾರ್ಯಗಳಿಗೆ ಹಾಕುವ ಆಸನ ಹಸೆ ಅನ್ನುವ ಪದದ ಅರ್ಥ ಶುಭ
ಕಾರ್ಯಗಳಿಗೆ ಹಾಕುವ ಆಸನ. ಹೌದಾ? ನೆಕ್ಸ್ಟ್ ಪದವನ್ನ ನೋಡೋಣ. ಜರದಾರಿ, ಸೆವೆಂತ್ ಒಂದು ಪದ ಜರದಾರಿ. ಜರದಾರಿ ಹೌದಾ? ಜರದಾರಿ ಪದವನ್ನು ಕೇಳಿದ್ರಲ್ಲ, ಕೇಳಿಲ್ಲ. ಹಾಗಾದ್ರೆ ಈ ಪದದ ಅರ್ಥವನ್ನು ನೋಡೋಣ. ಈಗ ಜರದಾರಿ ಅಂದ್ರೆ ಜರಿಯಿಂದ ಕೂಡಿದ ವಸ್ತ್ರ ಅಥವಾ ಬಟ್ಟೆ. ಜರಿಯಿಂದ ಕೂಡಿದ ವಸ್ತ್ರ ಅಥವಾ ಬಟ್ಟೆ. ಜರದಾರಿ ಹೌದಾ? ಜರದಾರಿ ಪದದ ಅರ್ಥ ಜರಿಯಿಂದ ಕೂಡಿದ ವಸ್ತ್ರ ಅಥವಾ ಬಟ್ಟೆ. ವಸ್ತ್ರ ಅಥವಾ ಬಟ್ಟೆ ಅದು ಜರಿಯಿಂದ ಕೂಡಿದಂತಹ ವಸ್ತ್ರ ಅಥವಾ ಬಟ್ಟೆ, ಅದಕ್ಕೆ ಜರದಾರಿ ಅಂತ ಕರಿತೀವಿ. ಹೌದಾ? ಜರದಾರಿ ಪದದ ಅರ್ಥ ಜರಿಯಿಂದ ಕೂಡಿದ ವಸ್ತ್ರ ಅಥವಾ ಬಟ್ಟೆ. ಓಕೆ, ನೆಕ್ಸ್ಟ್ ವರ್ಡ್ ಎನರ್ಜಿ. ಎನರ್ಜಿ ಹೌದಾ? ನೆಕ್ಸ್ಟ್ ಬರುವಂತಹ ಪದ ಯಾವುದು ಅಂದ್ರೆ ಎನರ್ಜಿ. ಹಾಗಾದ್ರೆ ಎನರ್ಜಿ ಪದದ ಅರ್ಥ, ಎನರ್ಜಿ ಅಂದ್ರೆ ಏನು? ಏನಂದ್ರೆ ಒಂದು ಜಾತಿಯ ಹಣ್ಣು. ಎನರ್ಜಿ ಅಂದ್ರೆ ಒಂದು ಜಾತಿಯ ಹಣ್ಣು ಇದು. ಒಂದು ಜಾತಿಯ ಹಣ್ಣು. ಎಲರ್ಜಿ ಅಂತಂದ್ರೆ ಇದು ಕೂಡ ಒಂದು ಜಾತಿಯ ಹಣ್ಣು. ಹೌದಾ? ಒಂದು ಜಾತಿಯ ಒಂದು ಹಣ್ಣಿಗೆ ಎಲರ್ಜಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಗರಿಮುರಿ ಬಟ್ಟೆ. ಗರಿಮುರಿ ಬಟ್ಟೆ ಗರಿಮುರಿ ಬಟ್ಟೆ ಹಾಗಾದ್ರೆ ಏನು? ಮಡಿಕೆ ಮುರಿಯದ ಬಟ್ಟೆ. ಗರಿಮುರಿ ಬಟ್ಟೆ ಅಂದ್ರೆ ಮಡಿಕೆ ಮುರಿಯದ ಬಟ್ಟೆ. ಮಡಿಕೆ ಮುರಿಯದ ಬಟ್ಟೆ. ಗರಿಮುರಿ ಅಂತಂದ್ರ ಗರಿಮುರಿ ಬಟ್ಟೆ ಅಂತಂದ್ರ ಮಡಿಕೆ ಮುರಿಯದ ಬಟ್ಟೆ. ಏನು? ಗರಿಮುರಿ ಬಟ್ಟೆ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಗರಿಮುರಿ ಬಟ್ಟೆ ಅಂತ ಕರಿತೀವಿ. ಅದು ಮಡಿಕೆ ಮುರಿಯದ ಬಟ್ಟೆ. ಹೌದಾ? ಗರಿಮುರಿ ಬಟ್ಟೆ ಅಂದ್ರ ಮಡಿಕೆ ಮುರಿಯದ ಬಟ್ಟೆ. ಈಗ ಪದಗಳ ಅರ್ಥವನ್ನು ನಾವು ನೋಡಿದ್ವಿ. ಹೌದಾ? ಹಾಗಾದ್ರೆ ಪದಗಳ ಅರ್ಥದ ವಿವರಣೆಯನ್ನು ನಾವೀಗ ನೋಡ್ತಾ ಹೋಗೋಣ ಒಂದೊಂದಾಗಿ. ಮೊದಲಿಗೆ ಹೆಡ್ಲೈನ್ ಪಾಠ 8 ಸಂಕ್ರಾಂತಿ. ಹೌದಾ? 8ನೇ ಪಾಠ ಯಾವುದು? ಸಂಕ್ರಾಂತಿ. ಇದು ಒಂದು ಪದ್ಯ. ಏನಿದು? ಪದ್ಯ. ಹಾಗಾದ್ರೆ ಈ ಒಂದು ಸಂಕ್ರಾಂತಿ ಅನ್ನುವಂಥ ಪದ್ಯವನ್ನ ಬರೆದವರು ಯಾರು? ಹಾಗಾದರೆ ಯಾರು? ಎಚ್ ಎಸ್ ವೆಂಕಟೇಶ್ ಮೂರ್ತಿ ಬರೆದಂತಹ ಕವಿ ಯಾರು? ಸಂಕ್ರಾಂತಿ
ಪದ್ಯವನ್ನು ಬರೆದಂತಹ ಕವಿ ಯಾರು ಹಾಗಾದ್ರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಈ ಪದ್ಯವನ್ನ ಬರೆದಿದ್ದಾರೆ. ಅರ್ಥ ಆಯ್ತಲ್ಲ? ಹಾಗಾದ್ರೆ ಪದಗಳ ಅರ್ಥವನ್ನು ನಾವೀಗ ವಿವರಣೆಯನ್ನು ನೋಡ್ತಾ ಹೋಗೋಣ. ಹೇಳೋಣ ಪದಗಳ ಅರ್ಥ. ಪದಗಳ ಅರ್ಥದಲ್ಲಿ ಮೊದಲನೆಯದಾಗಿ ಬರುವಂತಹ ಪದ ಬೀರು. ಬೀರು ಅಂತಂದ್ರೆ ಹಂಚು, ಇನ್ನೊಂದರ್ಥ ವಿತರಿಸು ಅಂತ ಇದೆ. ಹೌದಾ? ಈಗ ಬೀರುದು. ಹೌದಾ? ಬೀರುದು ಅಂದ್ರೆ ಯಾವುದೋ ಒಂದು ಹಬ್ಬದಲ್ಲಿ ಏನಾದ್ರೂ ಎಳ್ಳು ಬೆಲ್ಲ ಇರುತ್ತದೆ, ಅದನ್ನ ನೀವೇನ್ ಮಾಡ್ತೀರಿ, ಓಣಿಯಲ್ಲೆಲ್ಲರೂ ಏನ್ ಮಾಡ್ತೀರಿ, ಹಂಚು ಬರ್ತೀರಿ. ಹಾ, ವಿತರಿಸುವುದು, ಹಂಚುವುದು, ಅದಕ್ಕೆ ಇನ್ನೊಂದು ಏನಂತ ಕರಿತೀವಿ ಅಂತ ಬೀರುವುದು ಅಂತ ಕರಿತೀವಿ. ಹೌದಾ? ನಮ್ಮಲ್ಲಿ ಹಬ್ಬಗಳಲ್ಲಿ ನಾವು ಎಳ್ಳು ಬೆಲ್ಲ ಈ ತರ ನಾವೇನ್ ಮಾಡ್ತೀವಿ, ಎಲ್ಲರಿಗೂ ಬೀರ್ತೀವಿ. ಹಾ, ಅದಕ್ಕೆ ನಾವು ಬೀರು ಅಂತಾನು ಕರಿತೀವಿ, ಹಂಚುದು ಅಂತ ಕರಿತೀವಿ. ಜೊತೆಗೆ ಇನ್ನೊಂದಂತ ವಿತರಿಸು. ಈಗ ನೋಡಿ, ನೀವು ಸ್ಕೂಲ್ದಲ್ಲಿ ನಿಮ್ಮ ಟಿಫಿನ್ ಬಾಕ್ಸ್, ಹೌದಾ, ಲಂಚ್ ಬಾಕ್ಸ್ ಅನ್ನು ತೆಗೆದುಕೊಂಡು ಬಂದಿರ್ತೀರಿ. ಅದರಲ್ಲಿ ನೀವೇನ್ ಮಾಡ್ತೀರಿ, ಎಲ್ಲ ಫ್ರೆಂಡ್ಸ್ ಸೇರಿ ಕುತ್ಕೊಂಡಿರ್ತೀರಿ. ಅದರಲ್ಲಿ ನೀವೇನ್ ಮಾಡ್ತೀರಿ, ನಿಮ್ದು ಸ್ವಲ್ಪ ಎಲ್ಲರಿಗೂ ಹಾಕ್ತೀರ. ಹೌದಾ? ಅವರು ನಿಮ್ಗೆಲ್ಲರಿಗೂ ಹಾಕ್ತಾರೆ. ಹಾ, ಇದಕ್ಕೆ ಏನು ಹಂಚುವುದು, ವಿತರಿಸುವುದು, ಬೀರುವುದು, ಹಾ, ಈ ರೀತಿಯಾಗಿ ಬರುತ್ತದೆ. ಅರ್ಥ ಆಯ್ತಲ್ಲ? ಬೀರು ಪದದ ಅರ್ಥ ಹಂಚು, ವಿತರಿಸು. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಒನ್ ಕಂತೆ. ಕಂತೆ ಪದದ ಅರ್ಥ ಏನಿದೆ? ಕಟ್ಟು. ಏನಿದೆ? ಕಟ್ಟು. ಕಂತೆ ಅಂದ್ರ ಕಟ್ಟು. ಈಗ ನೋಡಿ, ಕಬ್ಬಿಣದ ಒಂದು ಬಹಳಷ್ಟು ಕಬ್ಬು ಸೇರಿ ನಾವು ಒಂದು ಸೂಡನ್ನ ಕಟ್ತೀವಿ. ಹೌದಾ? ಅದಕ್ಕೆ ಕಂತೆ ಅಂತ ಕರಿತೀವಿ. ಒಂದ ಕಬ್ಬು ಇತ್ತಂದ್ರೆ ಅದಕ್ಕೆ ಕಬ್ಬು ಅಂತ ಕರಿತೀವಿ. ಬಹಳಷ್ಟು ಸೇರಿ ನಾವು ಕಟ್ಟಿದೀವಿ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ? ಕಂತೆ. ಇನ್ನೊಂದು ಏನಂತ ಕರಿತೀವಿ? ಕಟ್ಟು ಅಂತ ಕೂಡ ಕರಿತೀವಿ. ಕಂತೆ ಅಂದ್ರೆ ಒಂದೇ, ಕಟ್ಟು ಅಂದ್ರು ಒಂದೇ. ಈಗ ಕಬ್ಬು ಅಷ್ಟೇ ಅಲ್ಲ, ಬೇಳೆ ಜೋಳ, ಆಮೇಲೆ ಗೋವಿನ ಜೋಳ, ಈ ರೀತಿಯಾಗಿ ನೀವೇನ್ ಮಾಡ್ತೀರಿ, ಅವನ್ನ ಗರಿಯನ್ನು ತೆಗೆದುಕೊಂಡು ಏನ್ ಮಾಡ್ತೀರಿ, ಕಟ್ಬಿಡ್ತೀರಿ. ಅವನ್ನ ಬಹಳಷ್ಟು ಗರಿಗಳನ್ನ ಸೇರಿ, ಬಹಳಷ್ಟು ಒಂದು ಗಿಡಗಳನ್ನ ಸೇರಿ ಏನ್ ಮಾಡ್ತೀರಿ ನೀವು, ಅವನ ಜೋಳದ ಗಿಡ, ಅವೆಲ್ಲ ಬಹಳಷ್ಟು ಗಿಡಗಳು ಸೇರಿ ಕಟ್ಟತಿರ್ಲ, ಅವಕ್ಕ ಕಂತೆ ಅಂತ ಕರಿತೀವಿ. ಹಾ, ಕಟ್ಟು ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಕಂತೆ ಅಂದ್ರೆ ಕಟ್ಟು, ದೊಡ್ಡದಾದ ಒಂದು ಕಟ್ಟು. ಅದೊಂದು ಕಟ್ಟನ್ನು ನೀವೇನ್ ಮಾಡ್ತೀರಿ, ಎತ್ತಿಕೊಂಡು ಒಂದ್ ಕಡೆ ಸಾಗಿರಿ. ಆದ್ರೆ ಒಂದೊಂದು ಬಿಡಿ ಬಿಡಿಯಾಗಿದ್ದು ನಿಮ್ಗೆ ಒಮ್ಮೆಲೆ ಎತ್ತಿರ ಸಾಧ್ಯ ಆಗಲ್ಲ. ಹೌದಲ್ಲ? ಹಾ, ಅದನ್ನೆಲ್ಲವೂ ಸೇರಿಸಿ ಏನ್ ಮಾಡ್ತೀರಿ, ಕಟ್ಟಿರ್ತೀರಿ. ಹಾ, ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಒಂದು ಕಂತು ಅಥವಾ ಕಟ್ಟು ಅಂತ ಕರಿತೀವಿ. ನೆಕ್ಸ್ಟ್ ಕೇರಿ. ಕೇರಿ ಪದದ ಅರ್ಥ ಓಣಿ. ನೋಡಿ, ಕೇರಿ ಅಂತಂದ್ರ ಓಣಿ, ಕಾಲೋನಿ. ಹೌದಾ? ನಿಮ್ದು ಓಣಿ, ಈಗ ನಿಮ್ಮ ಓಣಿ ಬೇರೆ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ ಬೇರೆ ಓಣಿಯೊಳಗಿರ್ತಾರ. ಹಾ, ಹೌದಾ? ನಿಮ್ಮ ಫ್ರೆಂಡ್ಸ್ ಬೇರೆ ಓಣಿಯೊಳಗಿರ್ತಾರ, ಅಲ್ಲಿ ಹೋಗಿ ನೀವು ಕರೆ ಬರ್ತೀರಿ, ನಮ್ಮ ಓಣಿಗೆ ಬಾ ಅಂತೇಳಿ. ಹೌದಿಲ್ಲ? ಹಾ, ಓಣಿ ಅಂದ್ರ ಕೇರಿ, ಕಾಲೋನಿ. ಹೌದಾ? ನಿಮ್ಗಿರ್ತಕ್ಕಂತ ಒಂದು ಓಣಿ, ಇನ್ನೊಂದು ಓಣಿ ಮತ್ತೆ ಬೇರೆ ಇರ್ತದೆ. ಹೌದಾ? ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಕೇರಿ ಅಂತ ಕರಿತೀವಿ, ಓಣಿ ಅಂತಲೂ ಕೂಡ ಕರಿತೀವಿ. ಅರ್ಥ ಆಯ್ತಾ? ಕೇರಿ ಪದಾರ್ಥ ಓಣಿ. ಕಿಚ್ಚು. ಕಿಚ್ಚು ಪದಾರ್ಥ ಬೆಂಕಿ. ಆಗ್ತಾನೆ ನಾವು ಬೆಂಕಿಯನ್ನ ನಾವು ನೋಡಿರ್ತೀವಿ. ಹೌದಾ? ನೀವು ನೋಡ್ರಿ ಎಲ್ಲರೂ ಬೆಂಕಿ ಯಾವ ರೀತಿ ಇರ್ತಕ್ಕ ಗೊತ್ತೈತೆ. ಹೌದಾ? ಬೆಂಕಿ ಅಂತಂದ್ರ ಕಿಚ್ಚು. ಹೌದಾ? ಉರಿ ಹತ್ತಿರಂಗಿಲ್ಲ ಅಲ್ಲಿ. ಹಾ, ಉರಿ ಹತ್ತದನೆ ಇರ್ತಕ್ಕಂತ ಒಂದು ಕೆಂಪಾದ ಕೆಂಡಾದಂತ ಒಂದು ಬೆಂಕಿ, ಅದಕ್ಕೆ ಕಿಚ್ಚು ಅಂತ ಕರಿತೀವಿ. ಕಿಚ್ಚು ಅಂದ್ರ ಬೆಂಕಿ. ಅರ್ಥ ಆಯ್ತಲ್ಲ? ಜೋಡಿ. ಜೋಡಿ ಪದದ ಅರ್ಥ ಜೊತೆ. ನೋಡಿ, ಜೋಡಿ ಪದದ ಅರ್ಥ ಏನು ಹಾಗಾದ್ರ ಜೊತೆ. ಜೊತೆ ಜೋಡಿ ಅಂತಂದ್ರ ಈಗ ಹೊಲದಲ್ಲಿ ಎತ್ತುಗಳು ಏನ್ ಮಾಡ್ತಾವ, ಉಳುಮೆಯನ್ನ ಮಾಡ್ತಾ ಇರ್ತಾರ. ಹೌದಾ? ರೈತ ಉಳುಮೆಯನ್ನ ಮಾಡ್ತಾ ಇರ್ತಾರ. ಅಂದ್ರೆ ಬಂದು ಎತ್ತಿನಿಂದ ಉಳುಮೆ ಮಾಡಕ್ಕಾಗತ್ತ ಇಲ್ಲ. ಹೌದಿಲ್ಲ? ಹಾಗಾದ್ರೆ ಎರಡೂ ಎತ್ತುಗಳು ಸೇರ್ಕೊಂಡು ಏನ್ ಮಾಡ್ತಾವ, ಉಳುಮೆಯನ್ನ.
ಜೋಡಿ ಅಂತ ಕರಿತೀವಿ. ಯಾವಾಗಲೂ ಜೊತೆಯಾಗಿರೋದು, ಎಲ್ಲಿ ಹೋದ್ರು ಜೊತೆಯಾಗಿ ಇರ್ತವು. ಅವುಗಳಿಗೆ ಏನಂತ ಕರಿತೀವಿ ಅಂದ್ರೆ ಜೊತೆ ಅಥವಾ ಜೋಡಿ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಹಸೆ. ಹಸೆ ಪದದ ಅರ್ಥ ಶುಭ ಕಾರ್ಯಗಳಿಗೆ ಹಾಕುವ ಆಸನ. ಹಸೆ ಅನ್ನುವಂಥ ಪದದ ಅರ್ಥ ಏನಂದ್ರೆ ಶುಭ ಕಾರ್ಯಗಳಿಗೆ ಹಾಕುವಂತ ಒಂದು ಆಸನ. ಈಗ ಯಾವಾಗ ಹಬ್ಬ ಹರಿದಿನ ನಿಮ್ಮ ಮನೆಯಲ್ಲಿ ಆಚರಣೆ ಮಾಡ್ತಾ ಇರ್ತೀನ, ಅವತ್ತು ನೀವು ಹೊಸ ಬಟ್ಟೆನ ತೊಕೊಂಡಿರ್ತೀರಿ, ನಿಮ್ಗ ಒಂದು ಹಸೆ ಅಂತೇಳಿ ಮಾಡ್ತೀವಿ. ಶುಭ ಕಾರ್ಯಗಳಿಗೆ ಅಂದ್ರೆ ಒಂದು ಹಸೆ ಮನೆ ಮೇಲೆ ನಿಮ್ಗೆ ಏನ್ ಮಾಡ್ತಾರ ಕೂಡಿಸ್ತಾರ, ನಿಮ್ಗೆ ಎಳ್ಳುಬೆಲ್ಲ ಕೊಡ್ತಾರೆ. ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಕೂಡ ಆಚರಣೆ ಮಾಡ್ತಾರೆ ಇದನ್ನ. ಒಂದು ಹಸೆ ಮನೆಯಲ್ಲಿ ಕೂಡಿಸಿ ಏನ್ ಮಾಡ್ತಾರೆ ಎಳ್ಳುಬೆಲ್ಲವನ್ನ ಬೀರ್ತಾರೆ. ಈ ರೀತಿಯಾಗಿ ಹಸೆ ಅಂತಂದ್ರ ಶುಭ ಕಾರ್ಯಗಳಿಗೆ, ಒಂದು ಕಾರ್ಯಗಳಿಗೆ ಶುಭ ಕಾರ್ಯಗಳಿಗೆ ಹಾಕುವಂತ ಒಂದು ಆಸನ. ಮನೆ ಅಂತ ಕರಿತೀವಿ ಅದು, ಶುಭ ಕಾರ್ಯಗಳಲ್ಲಿ ಹಾಕುವಂತ ಒಂದು ಮನೆ. ಅದ್ರ ಮೇಲೆ ಏನ್ ಮಾಡ್ತಾರೆ ಮನೆಯನ್ನ ಹಾಕಿ ಕೂಡಿಸ್ತಾರೆ, ಹೌದಾ? ಅದಕ್ಕ ಹಸೆ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಹಸೆ ಅಂದ್ರ ಶುಭ ಕಾರ್ಯಗಳಿಗೆ ಹಾಕುವಂತ ಒಂದು ಆಸನ. ಓಕೆ, ನೆಕ್ಸ್ಟ್ ಜರದಾರಿ. ಜರದಾರಿ ಅಂದ್ರ ಜರಿಯಿಂದ ಕೂಡಿದ ವಸ್ತ್ರ ಅಥವಾ ಬಟ್ಟೆ. ನೋಡಿ, ಜರದಾರಿ ಅಂತಂದ್ರ ಜರಿಯಿಂದ ಕೂಡಿದಂತ ವಸ್ತ್ರ ಬಟ್ಟೆ, ಹೌದಾ? ಜರಿ ಅಂತಂದ್ರ ಈಗ ನೋಡಿ, ಅಜ್ಜಿಗಳು ಸೀರೆಯನ್ನ ಉಟ್ಕೋತಿರ್ತಾರ, ಹೌದಾ? ಆ ಸೀರೆಯೊಳಗ ಗೋಲ್ಡನ್ ಕಲರ್ ಅಂದ್ರೆ ಗೋಲ್ಡನ್ ಕಲರ್ ಒಂದಷ್ಟು ಜರಿ ಬಂದಿರ್ತಾವ, ಅವುಗಳಿಗೆ ಜರಿ ಅಂತ ಕರಿತೀವಿ, ಹೌದಾ? ಆ ಒಂದು ಜರಿಯಿಂದ ಕೂಡಿದಂತ ಒಂದು ಲಂಗ ಅಥವಾ ವಸ್ತ್ರ ಬಟ್ಟೆ ಯಾವುದೇ ಆಗಲಿ, ಯಾವುದೇ ಬಟ್ಟೆ ಆಗಲಿ, ಅದಕ್ಕೆ ಏನಂತ ಕರಿತೀವಿ ಜರದಾರಿ, ಹೌದಾ? ಆ ಒಂದು ಗೋಲ್ಡನ್ ಕಲರ್ ಜರಿಯಿಂದ ಕೂಡಿದಂತಹ ಒಂದು ಬಟ್ಟೆ, ಬಟ್ಟೆ ಅಥವಾ ವಸ್ತ್ರ, ಯಾವುದೇ ಬಟ್ಟೆ ಆಗಲಿ ವಸ್ತ್ರ ಆಗಲಿ, ಅದು ಯಾವುದರಿಂದ ಕೂಡಿರ್ತೈತಿ? ಜರಿಯಿಂದ. ಜರಿಯಿಂದ ಕೂಡಿದಂತ ಒಂದು ವಸ್ತ್ರ ಅಥವಾ ಬಟ್ಟೆ, ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಜರದಾರಿ. ಏನಂತ ಕರಿತೀವಿ? ಜರದಾರಿ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಎದಚಿ. ಹೌದಾ, ಇಲ್ಲಿ ಎದಚಿ ಪದದ ಅರ್ಥ ಒಂದು ಜಾತಿಯ ಹಣ್ಣು. ಎಲಚಿ ಅಂತಂದ್ರ ಒಂದು ಜಾತಿಯ ಹಣ್ಣು. ಇದು ಕೂಡ ಈಗ ಮಾವಿನ ಹಣ್ಣು, ಸೇಬು ಹಣ್ಣು, ಕಿತ್ತಳೆ ಹಣ್ಣು, ಈ ಸೀಬೆ ಹಣ್ಣು, ಈ ರೀತಿಯ ಹಣ್ಣುಗಳ ಹೆಸರು ನಿಮ್ಗೆ ಗೊತ್ತಿದ್ದಾವೆ, ಹೌದಾ? ಅದೇ ತಿನ್ನಾಗಿ ಇದು ಕೂಡ ಒಂದು ಹಣ್ಣಿನ ಹೆಸರು, ಹೌದಾ? ಎಲಚಿ ಎನ್ನುವಂತ ಒಂದು ಹಣ್ಣು, ಹೌದಾ? ಅಂದ್ರೆ ಒಂದು ಜಾತಿಯ ಹಣ್ಣು, ಇದು ಕೂಡ ಒಂದು ಜಾತಿಯ ಹಣ್ಣು. ಹೇಗೆ ಮಾವಿನ ಹಣ್ಣು, ಸೀಬೆ ಹಣ್ಣು, ಸೇಬು ಹಣ್ಣು, ಪೇರಳೆ ಹಣ್ಣು, ಪರಂಗಿ ಹಣ್ಣು, ಪಪ್ಪಾಯ ಹಣ್ಣು, ಈ ರೀತಿಯಾಗಿ ಏನು ಕರಿತೀವಲ್ಲ ನಾವು ಹಣ್ಣುಗಳ ಹೆಸರನ್ನ, ಅದೇ ತರನಾಗಿ ಇದು ಕೂಡ ಒಂದು ಹಣ್ಣಿನ ಹೆಸರು, ಒಂದು ಜಾತಿಯ ಹಣ್ಣಿನ ಹೆಸರು, ಹೌದಾ? ಏನಂದ್ರೆ ಇದು ಎಲರ್ಜಿ ಅನ್ನುವಂತ ಒಂದು ಹಣ್ಣು ಇದು. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಗರಿಗುರಿ ಬಟ್ಟೆ. ಗರಿಗುರಿ ಬಟ್ಟೆ ಪದದ ಅರ್ಥ ಮಳಿಗೆ ಮುರಿಯದ ಬಟ್ಟೆ. ಗರಿಗುರಿ ಬಟ್ಟೆ ಅಂತಂದ್ರ ಮಳಿಗೆ ಮುರಿಯದ ಬಟ್ಟೆ, ಹೌದಾ? ಈಗ ಯಾವ ಬಟ್ಟೆನ ತೆಗೆದುಕೊಂಡು ಅದನ್ನ ಏನ್ ಮಾಡಿರ್ತೀವಿ? ಮಡಿಚಿಟ್ಟಿರ್ತೀವಿ. ಮಡಿಕೆ ಅಂದ್ರ ಮಡಿಚಿಡೋದು, ಫೋಲ್ಡ್ ಮಾಡಿ ಏನ್ ಮಾಡ್ತೀರಿ, ನೀಟಾಗಿ ಫೋಲ್ಡ್ ಮಾಡಿ ಎಲ್ಲ ಒಂದು ಬಟ್ಟೆಗಳನ್ನ ನೀವು ನೀಟಾಗಿ ಜೋಡಿಸಿರ್ತೀವಿ, ಹೌದಾ? ಇಲ್ಲಿ ಗರಿಮುರಿ ಬಟ್ಟೆ ಅಂದ್ರೆ ಮಡಿಕೆ ಮುರಿಯದ ಬಟ್ಟೆ, ಅವನ ಮಡಿಚಿಟ್ಟಂತಹ ಒಂದು ಬಟ್ಟೆ ಅಷ್ಟು ನೀಟಾಗಿ ಇರುತ್ತದೆ, ಹೌದಾ? ಅವನ ಬಟ್ಟೆ ಮಡಿಕೆ ಮುರಿಯದ ಹಾಗೆ, ಮಡಿಕೆನ ಹೋಗಲಾಗಿಲ್ಲ, ಆ ರೀತಿಯಾಗಿ ಇರ್ತಕ್ಕಂತ ಒಂದು ಬಟ್ಟೆ, ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಗರಿಮುರಿ ಬಟ್ಟೆ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ನೋಡಿದ್ರಲ್ಲ ಪದಗಳ ಅರ್ಥವನ್ನ, ಇನ್ನೊಂದ್ಸಲ ನೋಡೋಣ. ಹಾಗಾದ್ರೆ ನೋಡ್ರಿ, ಬೀರು ಅಂದ್ರ ಹಂಚುವುದು, ವಿತರಣೆ ಮಾಡುವುದು, ಹಂಚುವುದು, ನಮ್ಮಲ್ಲಿ ಇರ್ತಕ್ಕಂಥದ್ದನ್ನ ನಾವಿನೊಬ್ಬರಿಗೆ ಹಂಚುವುದು, ವಿತರಣೆಯನ್ನ ಮಾಡುವುದು. ಅರ್ಥ ಆಯ್ತಾ? ನೆಕ್ಸ್ಟ್ ಕಂತೆ. ಕಂತೆ
ಅದಕ್ಕೆ ಏನಂತ ಕರಿತೀವಿ ಕಂದೆ ಅಂತ ಕರಿತೀವಿ ಕಂದು ಅಂತಾನು ಕೂಡ ಕರಿತೀವಿ ಓಕೆ ಇನ್ನು ನೆಕ್ಸ್ಟ್ ನೋಡಿ ಕೇರಿ ಹೌದಾ ಕೇರಿ ಅಂದ್ರೆ ಓಣಿ ಓಣಿಗೆ ಇನ್ನೊಂದಂತ ಏನಂತ ಕರಿತೀವಿ ಅಂದ್ರೆ ಕೇರಿ ಅಂತ ಕರಿತೀವಿ ಕಾಲೋನಿ ಹೌದಾ ಈ ರೀತಿಯಾಗಿ ಅದಕ್ಕೆ ಕೇರಿ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ನೋಡಿ ಕಿಚ್ಚು ಅಂದ್ರೆ ಬೆಂಕಿ ಕಿಚ್ಚು ಅಂದ್ರೆ ಬೆಂಕಿ ನೋಡಿ ಉರಿ ಹತ್ತಿದ್ದು ದಗದಗ ಉರಿತಾ ಇರ್ತದೆ ಆದ್ರೆ ಇಲ್ಲಿ ಕಿಚ್ಚು ಉರಿತಿರಲಿಲ್ಲ ಬೆಂಕಿ ಅಂದ್ರೆ ಕೆಂಪಾದ ಕೆಂಡ ಅಲ್ಲಿ ಕಾಣಿಸ್ತಾ ಇರ್ತದೆ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಕಿಚ್ಚು ಬೆಂಕಿ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ನೋಡಿ ಜೋಡಿ ಅಂದ್ರೆ ಜೊತೆ ಜೋಡಿ ಅಂದ್ರೆ ಜೊತೆ ಯಾವಾಗ್ಲೂ ಜೊತೆಯಾಗಿರೋದು ಯಾವಾಗ್ಲೂ ಬೇರೆ ಯಾವಾಗೂ ಇಲ್ಲ ಜೊತೆಯಾಗಿ ಜೋಡಿ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ನೋಡಿ ಹಸೆ ಹಸೆ ಅಂದ್ರೆ ಶುಭ ಕಾರ್ಯಗಳಿಗೆ ಹಾಕುವ ಆಸನ ಶುಭ ಕಾರ್ಯಗಳಿಗೆ ಈಗ ಹಬ್ಬ ಕೂಡ ಒಂದು ಶುಭ ಕಾರ್ಯ ಹೌದಾ ಮನೆಯಲ್ಲಿ ನಾವು ಆಚರಣೆ ಮಾಡ್ತಿರ್ತೀವಿ ಹಬ್ಬವ ಹೌದಾ ಅದು ಕೂಡ ಒಂದು ಶುಭ ಕಾರ್ಯ ಅಂತ ಕರಿತೀವಿ ಆ ಒಂದು ಶುಭ ಕಾರ್ಯಗಳಲ್ಲಿ ಹಾಕುವಂತ ಆಸನ ಆ ಒಂದು ಮನೆ ಆಸನ ಅಂದ್ರೆ ಮನೆ ಹೌದಾ ಒಂದು ಮನೆಯನ್ನು ಹಾಕಿ ನಾವು ಏನ್ ಮಾಡ್ತೀವಿ ಅದರ ಮೇಲೆ ಕೂರಿಸ್ತೀವಿ ಹೌದಾ ದೇವರ ಒಂದು ವಿಗ್ರಹವನ್ನ ಆಗ್ಲಿ ಏನ್ ಮಾಡ್ತೀವಿ ಮನೆಯನ್ನು ಹಾಕಿ ಹೌದಾ ಆ ದೇವರ ವಿಗ್ರಹವನ್ನ ಅದ್ರ ಮೇಲೆ ಕೂಡಿಸ್ತೀವಿ ಹೌದಾ ಅದಕ್ಕ ಹಸೆ ಅಂತ ಕರಿತೀವಿ ಶುಭ ಕಾರ್ಯಗಳಿಗೆ ಹಾಕುವಂತ ಒಂದು ಆಸನ ಅರ್ಥ ಆಯ್ತಾ ನೆಕ್ಸ್ಟ್ ನೋಡಿ ಜಡತಾಯಿ ಅಂದ್ರೆ ಜರಿಯಿಂದ ಕೂಡಿದ ವಸ್ತ್ರ ಅಥವಾ ಬಟ್ಟೆ ಜಡತಾಯಿ ಅಂತಂದ್ರೆ ಜರಿ ಹೌದಾ ಆ ಜರಿಗಳಿಂದ ಕೂಡಿದಂತಹ ಒಂದು ಜರಿ ಈಗ ಅಜ್ಜಿಗಳು ಉಟ್ಕೊಂಡಂತಹ ಆ ಸೀರೆಯಲ್ಲಿ ಗೋಲ್ಡನ್ ಕಲರ್ ಜರಿ ಜರಿ ಇರುತ್ತದೆ ಹೌದಾ ಆ ಒಂದು ಜರಿಯಿಂದ ಕೂಡಿದಂತಹ ಒಂದು ಬಟ್ಟೆ ಅಥವಾ ವಸ್ತ್ರಗಳಂತ ಕರಿತೀವಿ ಅಂದ್ರೆ ಜರತಾಯಿ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಎಲರ್ಜಿ ಹೌದಾ ಈಗಾಗಲೇ ನಿಮ್ಗೆ ಹೇಳಿದ್ದೇನೆ ಎಲರ್ಜಿ ಅಂದ್ರೆ ಒಂದು ಇಲ್ಲೇನಿದೆ ಒಂದು ಜಾತಿಯ ಹಣ್ಣು ಹೌದಾ ಇದು ಕೂಡ ಒಂದು ಜಾತಿಯ ಹಣ್ಣು ಎಲಚ್ಚಿ ಅನ್ನುವಂಥ ಒಂದು ಹಣ್ಣಿನ ಹೆಸರು ಇದು ಅಲ್ಲ ಅದು ಕೂಡ ಒಂದು ಹಣ್ಣು ಎಲಚ್ಚಿ ಅನ್ನುವಂಥ ಒಂದು ಹಣ್ಣು ನೆಕ್ಸ್ಟ್ ಗರಿಮುರಿ ಬಟ್ಟೆ ಅಂದ್ರೆ ಮಡಿಕೆ ಮುರಿಯದ ಬಟ್ಟೆ ಗರಿಮುರಿ ಬಟ್ಟೆ ಅಂದ್ರೆ ಮಡಿಚಿಟ್ಟಂತಹ ಬಟ್ಟೆ ಮಡಿಕೆನೆ ಹಾಳಾಗಿಲ್ಲ ಆ ರೀತಿಯಲ್ಲಿರುವಂತಹ ಬಟ್ಟೆಗೆ ನಾವೇನಂತ ಕರಿತೀವಿ ಅಂದ್ರೆ ಗರಿಮುರಿ ಬಟ್ಟೆ ಅಂತ ಕರಿತೀವಿ ಯಾವುದೋ ಒಂದು ಬಟ್ಟೆಯನ್ನು ನೀವು ಏನ್ ಮಾಡಿರ್ತೀರಿ ಮಡಿಚಿ ಫೋಲ್ಡ್ ಮಾಡಿ ಇಟ್ಟಿರ್ತೀರಿ ಆ ಫೋಲ್ಡ್ ಮಾಡಿದ ಬಿಚ್ಚಿದ ತಕ್ಷಣ ಕೂಡ ಅದು ಆ ಬಟ್ಟೆಯಲ್ಲಿ ಇರ್ತಕ್ಕಂಥ ಒಂದು ಮಡಿಕೆಯನ್ನ ಅದು ಹೋಗಂಗಿಲ್ಲ ಮಡಿಕೆ ಹೋಗಂಗಿಲ್ಲ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಗರಿಮುರಿ ಬಟ್ಟೆ ಅಂತ ಕರಿತೀವಿ ಅಂದ್ರೆ ಮಡಿಕೆ ಮುರಿಯದಂತಹ ಒಂದು ಬಟ್ಟೆ ಅರ್ಥ ಆಯ್ತಲ್ಲ ಓಕೆ ಈ ಒಂದು ಪದಗಳ ಅರ್ಥವನ್ನ ಸಂಕ್ರಾಂತಿ ಪದ್ಯದಲ್ಲಿ ಬರುವಂತ ಪದಗಳ ಅರ್ಥವನ್ನ ನೀವು ನಿಮ್ಮ ಟೂ ಲೈನ್ ನೋಟ್ಬುಕ್ಕಲ್ಲಿ ನೀಟಾಗಿ ಟೂ ಲೈನಿಗೆ ಟಚ್ ಮಾಡಿ ಪ್ರತಿಯೊಂದು ಪದವನ್ನ ಓದ್ಕೊಂತ ಬರೀನಿ ಅರ್ಥ ಆಯ್ತಲ್ಲ ಪದಗಳ ಅರ್ಥದ ವಿವರಣೆ ಹೌದಾ ಪದಗಳ ಒಂದು ವಿವರಣೆ ಎಲ್ಲರಿಗೂ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊತೀನಿ ಈ ಒಂದು ಪದಗಳ ಅರ್ಥವನ್ನು ನೀವೇನ್ ಮಾಡಬೇಕು ನಿಮ್ಮ ಟೂ ಲೈನ್ ನೋಟ್ಬುಕ್ಕಲ್ಲಿ ನೀಟಾಗಿ ಟೂ ಲೈನ್ ಟಚ್ ಮಾಡಿ ಪ್ರತಿಯೊಂದು ಪದವನ್ನ ಓದ್ಕೊತ ಬರೀಬೇಕು ಅರ್ಥ ಆಯ್ತಲ್ಲ ಹಾಗಾದ್ರೆ ಈ ಒಂದು ಪದಗಳ ಅರ್ಥದ ಮೇಲೆ ಇವತ್ತಿನ ಕ್ಲಾಸ್ ಒಂದ್ ಮೇಲೆ ನಿಮಗ ಹೋಮ್ವರ್ಕ್ ಅನ್ನ ಕೊಡ್ತಾ ಇದೆ ನೀಟಾಗಿ ಇರಬೇಕು ಪ್ರತಿ
ಬರೀಬೇಕು ಹೋಮ್‌ವರ್ಕ್ನಲ್ಲಿ ಕೂಡ ಬರೀಬೇಕು ಅಂದ್ರೆ ಓದ್ಕೊಂಡನ ಬರೀಬೇಕು ಅರ್ಥ ಆಯ್ತಲ್ಲ ಓದ್ಕೊಂಡು ಬರೆದ್ರೆ ನಿಮಗೆ ಅರ್ಥ ಆಗ್ತೈತಿ ಜೊತೆಗೆ ರೀಡ್ ಟು ಟೈಮ್ಸ್ ಇವನ್ನೆಲ್ಲ ಪದಗಳನ್ನು ಬರೆದಾದ ಮೇಲೆ ಆ ಒಂದು ಪದಗಳನ್ನು ನೀವು ಎಷ್ಟು ಸಲ ಓದ್ಕೋಬೇಕು ಎರಡು ಸಲ ಓದ್ಕೋಬೇಕು ಟೂ ಟೈಮ್ಸ್ ರೀಡ್ ಮಾಡಬೇಕು ಅರ್ಥ ಆಯ್ತಲ್ಲ ಕ್ಲಾಸ್ ವರ್ಕ್ ಮತ್ತು ಹೋಮ್‌ವರ್ಕ್ ಅನ್ನು ನೀಟಾಗಿ ಮಾಡಿ ನಿಮ್ಮನ್ನ ಸರಿ ಮಾಡಬೇಕು ನಾಳೆ ಕ್ಲಾಸಲ್ಲಿ ಇವಂತ ಪದ್ಯದ ವಿವರಣೆ ಕಥೆಯನ್ನು ನಾವು ನಾಳೆ ತರಗತಿಯಲ್ಲಿ ನೋಡೋಣ ಇವತ್ತಿನ ತರಗತಿಯಲ್ಲಿ ನೋಡಿ ನಾವು ಪದ್ಯದಲ್ಲಿ ಬರುವಂತದ್ದು ಪದಗಳ ಅರ್ಥವನ್ನು ನಾವು ನೋಡಿದ್ವಿ ಹೌದಾ ಇವತ್ತು ಪದಗಳ ಅರ್ಥವನ್ನ ಕ್ಲಾಸ್ ವರ್ಕ್ನಲ್ಲಿ ಒಂದು ಟೈಮು ಹೋಮ್‌ವರ್ಕ್ನಲ್ಲಿ ಇನ್ನೊಂದು ಟೈಮ್ ಬರೀಬೇಕು ಜೊತೆಗೆ ಎರಡು ಸಲ ರೀಡ್ ಮಾಡಬೇಕು ಎರಡು ಸಲ ನೀಟಾಗಿ ಓದ್ಬೋದು ನಾಳೆ ತರಗತಿಯಲ್ಲಿ ನಾವೇನು ನೋಡೋಣ ಇವತ್ತು ಪದ್ಯದ ವಿವರಣೆ ಅಥವಾ ಕಥೆಯನ್ನು ನಾವು ನಾಳೆ ತರಗತಿಯಲ್ಲಿ ನೋಡೋಣ ಅರ್ಥ ಆಯ್ತಲ್ಲ ಇವತ್ತು ಹೋಮ್‌ವರ್ಕ್ ಮತ್ತು ಕ್ಲಾಸ್ ವರ್ಕ್ ಅನ್ನು ನೀಟಾಗಿ ಮಾಡಿ ನೀವು ನನಗೆ ಸರಿ ಮಾಡಬೇಕು ಓಕೆ ಮಾಡ್ತೀರಲ್ಲ ಥ್ಯಾಂಕ್ ಯು